ಯಡಿಯೂರಪ್ಪ ಪಾಪ ರಿಟೈರ್ಡ್ ಆಗಿದ್ರಲ್ಲ ಪಾಲಿಟಿಕ್ಸ್ ಇಂದ, ಅವ್ರು ಮುಖ್ಯಮಂತ್ರಿಯಿಂದ ತೆಗೆದ್ಬಿಟ್ರು ಹೊಡ್ತಾ ಇದ್ರು ಅವರು ಅಲ್ವಾ? ಇದಕ್ಕಿದೆಲ್ಲ ತೆಗೆದಾಕ್ಬಿಟ್ರಲ್ವೇನ್ರಿ ಮುಖ್ಯಮಂತ್ರಿಯಿಂದ ಅವ್ರಿಗೆ ಅಸೆಂಬ್ಲಿನಲ್ಲಿ ಕಣ್ಣೀರ್ ಹಾಕಿದ್ರಲ್ಲ, ಯಾಕೆ ಅವ್ರಿಗೆ ಏನ್ ಮಾತಾಡ್ತಾರೆ ಪಾಪ ಅವ್ರಿಗೆ, ನೀವು ಮನೆಗೆ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಬಿಜೆಪಿ ಬಗ್ಗೆ ಮಾತಾಡ್ತಾರೆ, ಏನ್ ಹೇಳೋದು ಅದಕ್ಕೆ? ಯಡಿಯೂರಪ್ಪ ಹೇಳದ್ರೆ ನೀ ಕೇಳಕ್ ಶುರು ಮಾಡಿದ್ಯಾ? ಅವ್ರು ಹೇಳಿದ್ರೆ ನಾವು ಏನು ಉತ್ತರ ಕೊಡ್ಬೇಕು? ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ಬೇಕು. ಪಾಪ ಕನಸು ಕಾಣ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಇರ್ತಾಳು ಎಲ್ಲ ರಾತ್ರಿ ಇವತ್ತು ಕನಸು ಕಂಡ್ರೆ ಅವ್ರು ಅಗಲೊತ್ತೆ ಕನಸು ಕಾಣಕ್ ಶುರು ಮಾಡ್ಬಿಟ್ಟವ್ರೆ. ಯಡಿಯೂರಪ್ಪ ಪಾಪ ರಿಟೈರ್ಡ್ ಆಗಿದ್ರಲ್ಲ ಪಾಲಿಟಿಕ್ಸ್ ಇಂದ, ಅವ್ರು ಮುಖ್ಯಮಂತ್ರಿಯಿಂದ ತೆಗೆದ್ಬಿಟ್ರು ಹೊಡ್ತಾ ಇದ್ರು ಅವರು ಅಲ್ವಾ? ಇದಕ್ಕಿದೆಲ್ಲ ತೆಗೆದಾಕ್ಬಿಟ್ರಲ್ವೇನ್ರಿ ಮುಖ್ಯಮಂತ್ರಿಯಿಂದ ಅವ್ರಿಗೆ ಅಸೆಂಬ್ಲಿನಲ್ಲಿ ಕಣ್ಣೀರ್ ಹಾಕಿದ್ರಲ್ಲ, ಯಾಕೆ ಅವ್ರಿಗೆ ಏನ್ ಮಾತಾಡ್ತಾರೆ ಪಾಪ ಅವ್ರಿಗೆ, ನೀವು ಮನೆಗೆ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಬಿಜೆಪಿ ಬಗ್ಗೆ ಮಾತಾಡ್ತಾರೆ, ಏನ್ ಹೇಳೋದು ಅದಕ್ಕೆ? ಯಡಿಯೂರಪ್ಪ ಹೇಳದ್ರೆ ನೀ ಕೇಳಕ್ ಶುರು ಮಾಡಿದ್ಯಾ? ಅವ್ರು ಹೇಳಿದ್ರೆ ನಾವು ಏನು ಉತ್ತರ ಕೊಡ್ಬೇಕು? ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ಬೇಕು. ಪಾಪ ಕನಸು ಕಾಣ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಇರ್ತಾಳು ಎಲ್ಲ ರಾತ್ರಿ ಇವತ್ತು ಕನಸು ಕಂಡ್ರೆ ಅವ್ರು ಅಗಲೊತ್ತೆ ಕನಸು ಕಾಣಕ್ ಶುರು ಮಾಡ್ಬಿಟ್ಟವ್ರೆ. ಯಡಿಯೂರಪ್ಪ ಪಾಪ ರಿಟೈರ್ಡ್ ಆಗಿದ್ರಲ್ಲ ಪಾಲಿಟಿಕ್ಸ್ ಇಂದ, ಅವ್ರು ಮುಖ್ಯಮಂತ್ರಿಯಿಂದ ತೆಗೆದ್ಬಿಟ್ರು ಹೊಡ್ತಾ ಇದ್ರು ಅವರು ಅಲ್ವಾ? ಇದಕ್ಕಿದೆಲ್ಲ ತೆಗೆದಾಕ್ಬಿಟ್ರಲ್ವೇನ್ರಿ ಮುಖ್ಯಮಂತ್ರಿಯಿಂದ ಅವ್ರಿಗೆ ಅಸೆಂಬ್ಲಿನಲ್ಲಿ ಕಣ್ಣೀರ್ ಹಾಕಿದ್ರಲ್ಲ, ಯಾಕೆ ಅವ್ರಿಗೆ ಏನ್ ಮಾತಾಡ್ತಾರೆ ಪಾಪ ಅವ್ರಿಗೆ, ನೀವು ಮನೆಗೆ ಹೋಗಿ ಅಂತ ಕಳಿಸ್ಬಿಟ್ಟಿದ್ದಾರೆ. ಅವ್ರು ಬಿಜೆಪಿ ಬಗ್ಗೆ ಮಾತಾಡ್ತಾರೆ, ಏನ್ ಹೇಳೋದು ಅದಕ್ಕೆ? ಯಡಿಯೂರಪ್ಪ ಹೇಳದ್ರೆ ನೀ ಕೇಳಕ್ ಶುರು ಮಾಡಿದ್ಯಾ? ಅವ್ರು ಹೇಳಿದ್ರೆ ನಾವು ಏನು ಉತ್ತರ ಕೊಡ್ಬೇಕು? ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡ್ಬೇಕು. ಪಾಪ ಕನಸು ಕಾಣ್ತಾ ಇದ್ದಾರೆ, ಕನಸು ಕಾಣ್ತಾ ಇದ್ದಾರೆ. ಇರ್ತಾಳು ಎಲ್ಲ ರಾತ್ರಿ ಇವತ್ತು ಕನಸು ಕಂಡ್ರೆ ಅವ್ರು ಅಗಲೊತ್ತೆ ಕನಸು ಕಾಣಕ್ ಶುರು ಮಾಡ್ಬಿಟ್ಟವ್ರೆ.